ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 4-5 ಒಣಮೆಣಸನ್ನು ತಗೊಳಿದ್ದೇನೆ ಮತ್ತು 1.5 ಸ್ಪೂನು ಕೊತ್ತಂಬರಿ, 1/2 ಸ್ಪೂನು ಜೀರಿಗೆ ಮತ್ತು 1/4 ಟೀ ಸ್ಪೂನಷ್ಟು ಅರಶಿನ ಪುಡಿ. ಇಲ್ಲಿ ಇನ್ನೊಂದು ಪ್ಲೇಟಲ್ಲಿ 1 ಟೊಮೆಟೊ ದೊಡ್ಡದು, 1 ಈರುಳ್ಳಿ ದೊಡ್ಡದು ಮತ್ತು ಕರಿಬೇವು. 1/4 ಕಪ್ಪಷ್ಟು ಮೊಸರು ದಾಳನ್ನು ತಗೊಳಿದ್ದೇನೆ. 1 ಕಟ್ಟಿನಷ್ಟು ಪಾಲಕ್ ಸೊಪ್ಪು ಮತ್ತು ಇಲ್ಲಿ 1/2 ಲೋಟ ನೀರನ್ನು ಹಾಕಿ ಕುಕ್ಕರಿಗೆ 2 ವಿಸಿಲನ್ನು ತೆಗಿಬೇಕು. ಮೊದಲು ಹೇಳಿದ ಇಂಗ್ರೀಡಿಯೆಂಟ್ಸನ್ನು ಎಲ್ಲ ಒಂದು ಜಾರಿಗೆ ಹಾಕಿ, ಮಿಕ್ಸರ್ ಜಾರಿಗೆ ಹಾಕಿ, ಇದರಿಂದ ಫ್ರೈ ಮಾಡುವ ಅಗತ್ಯ ಇಲ್ಲ, ಮಿಕ್ಸರ್ ಜಾರಿಗೆ ಎಲ್ಲವನ್ನು ಹಾಕಿ ಇದನ್ನು ಪುಡಿ ಮಾಡಬೇಕು. ಒಂದು ಪಾತ್ರೆಗೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕ್ತಿದ್ದೇನೆ, 1/4 ಟೀ ಸ್ಪೂನಷ್ಟು ಸಾಸಿವೆ. ನಂತರ ಕರಿಬೇವು, ಗ್ಯಾಸ್ಟಿಕ್ ಆಗದಾಗೆ ಸ್ವಲ್ಪ ಇಂಗನ್ನು ಹಾಕ್ತಿದ್ದೇನೆ. ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಫ್ರೈ ಮಾಡಿ ನಂತರ ಇಲ್ಲಿ 1 ಈರುಳ್ಳಿಯನ್ನು ಹಾಕ್ತಿದ್ದೇನೆ. ಈರುಳ್ಳಿಯನ್ನು ಕೂಡ ಚೆಂದ ಮಾಡಿ ಇದರೊಟ್ಟಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಕುಕ್ಕರಿಗೆ 2 ವಿಸಿಲ್ ಬಂದು ಕುಕ್ಕರನ್ನು ಓಪನ್ ಮಾಡ್ತಿದ್ದೇನೆ. ನಂತರ ನೀವು ಮೊಸರು ದಾಳನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ, ಒಳ್ಳೆ ಸ್ಮೂತಿ ಆಗಲಿಕ್ಕೆ ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡಬೇಕು. ನಂತರ ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ, ನೋಡ್ಬೋದು ನೀವು. ಇವಾಗ ಇಲ್ಲಿ 1 ಟೊಮೆಟೊನ ನಾನು ಹಾಕ್ತಿದ್ದೇನೆ, ಜೊತೆಗೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ, ಯಾಕೆಂದರೆ ಉಪ್ಪು ಹಾಕಿದ ಮೇಲೆ ಒಳ್ಳೆ ರೀತಿಯಾಗಿ ಸ್ಮ್ಯಾಶ್ ಥರ ಆಗಿ ಫ್ರೈ ಆಗ್ತದೆ, ಬೇಗನೆ ಫ್ರೈ ಆಗ್ತದೆ. ಅದಕ್ಕೋಸ್ಕರ ಇವಾಗಲೇ ಉಪ್ಪನ್ನು ಹಾಕ್ತಿದ್ದೇನೆ. ಇದನ್ನು ಫ್ರೈ ಮಾಡಿ ಆದ ನಂತರ ಪಾಲಕ್ ಸೊಪ್ಪನ್ನು ಹಾಕ್ತಿದ್ದೇನೆ. ಪಾಲಕನ್ನು ಸ್ವಲ್ಪ ಸ್ಮೂತಿಯಾಗಿ ಇದರೊಟ್ಟಿಗೆ ಫ್ರೈ ಆಗಲಿಕ್ಕೆ ಬೇಯಲಿಕ್ಕೆ ಬಿಡಿ. ಇಲ್ಲಿ ನಾನೀಗ ಮುಚ್ಚಳವನ್ನು ಮುಚ್ತಾ ಇದ್ದೇನೆ. ಇವಾಗ ನೋಡ್ಬೋದು ಇಲ್ಲಿ ಒಳ್ಳೆ ರೀತಿ ಬೆಂದಿದ ನಂತರ ಮೊಸರು ದಾಳನ್ನು ನಾನು ಇದರ ಜೊತೆ ಮಿಕ್ಸ್ ಮಾಡ್ತಿದ್ದೇನೆ. ಚೆನ್ನಾಗಿ ಇದನ್ನು ಅದರೊಟ್ಟಿಗೆ ಮಿಕ್ಸ್ ಮಾಡಿ, ಇವಾಗ ಇಲ್ಲಿ ನೀವು ಮಿಕ್ಸರ್ ಜಾರಿನಲ್ಲಿ ಪುಡಿ ಮಾಡಿ ಇಟ್ಟಂತಹ ಪುಡಿಯನ್ನು ಹಾಕ್ತಿದ್ದೇನೆ. ಎಲ್ಲ ಮಸಾಲೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ತಿದ್ದೇನೆ. ನಂತರ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಮತ್ತು 1/4 ಟೀ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಮಾಡಿ ಆದ ನಂತರ ನಿಮಗೆ ನೀರು ಬೇಕಾದರೆ ಇಲ್ಲಿ ನೀವು ಆ್ಯಡ್ ಮಾಡ್ಬೋದು. ದಾಳ್ ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತಂತ ಅಂದ್ಕೊಳ್ತೇನೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ಮತ್ತು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.